ನಮಸ್ಕಾರ ಸ್ನೇಹಿತರೆ, ಜಿ ಕನ್ನಡ ಧಾರಾವಾಹಿ ಸ್ತ್ರೀರಸ್ತು ಶುಭಮಸ್ತು. ಸಮರ್ಥ್ ಸಿರಿ ಕಾಲೇಜಿನಲ್ಲಿ ಓದುತ್ತಿದ್ದಾಗಿನಿಂದಲೂ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರು ಪ್ರೀತಿಗೆ ಈಗ ಮದುವೆ ಎಂಬ ಮೂರು ಗಂಟು ಬೀಳುತ್ತಿದೆ. ಇಬ್ಬರ ಮದುವೆ ಗ್ರ್ಯಾಂಡ್ ಆಗಿ ನಡೆಯುತ್ತಿದೆ. ಸಿರಿ ತುಂಬ ಖುಷಿಯಾಗಿದ್ದಾಳೆ. ಅಮ್ಮನಾಗಿ ಅತ್ತೆ ತುಳಸಿ ಸಿಕ್ಕಿದ್ದಾಳೆ ಎಂದು ಸಂತೋಷವಾಗಿದ್ದಾಳೆ. ಸಮರ್ಥ್ ಮದುವೆಗೆ ತುಳಸಿ ಒಪ್ಪಿರುತ್ತಾಳೆ. ಅದನ್ನು ಆಕೆ ತನ್ನ ಮಾವನ ಬಳಿ ಹೇಳುತ್ತಾಳೆ. ಸಮರ್ಥ್ ಸಿರಿ ಎನ್ನುವ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ. ಆದರೆ ಆಕೆಯ ಮಾವ ಒಪ್ಪಲ್ಲ. ನಾನು ಸತ್ತ ಮೇಲೆ ಈ ಮದುವೆ ಮಾಡಿಸು ಎಂದು ಹೇಳುತ್ತಾರೆ. ಅದಕ್ಕೆ ಸಮರ್ಥ್ ಮನೆಯಲ್ಲಿ ಹೇಳದೆ ಮದುವೆಯಾಗಲು ತಯಾರಿ ನಡೆಸಿದ್ದಾನೆ. ಸಮರ್ಥ್ ಸಿರಿ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಿದ್ದಾರೆ, ತಯಾರಿ ಮಾಡಿಕೊಳ್ಳಿ ಎಂದು ಹೇಳಿದ್ದಾನೆ. ಅವರನ್ನು ನಂಬಿಕೊಂಡು ಮದುವೆ ತಯಾರಿ ಮಾಡಿದ್ದಾರೆ. ಸಿರಿ ಈ ವಿಷಯವನ್ನು ತುಳಸಿಗೆ ತಿಳಿಸಿದ್ದಾಳೆ. ಅದಕ್ಕೆ ತುಳಸಿ ಬೇಸರ ಮಾಡಿಕೊಂಡಿದ್ದಾಳೆ. ಮಗ ತನಗೆ ಹೇಳದೆ ಮದುವೆಯಾಗುತ್ತಿದ್ದಾನೆ ಎಂದು ಸಮರ್ಥ್ ಅಕ್ಕ ಸಹ ಪ್ರೀತಿಸಿ ಓಡಿ ಹೋಗಿ ಮದುವೆ ಆಗುತ್ತಾಳೆ. ಅದಕ್ಕೆ ತಾತನಿಗೆ ತುಂಬ ಕೋಪ ಇರುತ್ತೆ. ಆಕೆಯನ್ನು ಮನೆಗೆ ಸೇರಿಸುತ್ತಿಲ್ಲ. ಮೊಮ್ಮಗನಿಗಾದರೂ ತಾವೇ ಹೆಣ್ಣು ಹುಡುಕಿ ಮದುವೆ ಮಾಡಬೇಕು ಎಂಬ ಆಸೆ ಇಟ್ಟುಕೊಂಡಿರ್ತಾರೆ. ಆದರೆ ಅವರ ಆಸೆ ಸಮರ್ಥ್ ತಣ್ಣೀರು ಹಾಕಿದ್ದಾರೆ. ಸಮರ್ಥ್ ಸಿರಿ ಮದುವೆ ವಿಚಾರ ತಾತನಿಗೆ ಗೊತ್ತಾಗಿದೆ. ಸಮರ್ಥ್ ತಾಳಿ ಕಟ್ಟುವ ಸಮಯಕ್ಕೆ ತಾತ ಅಲ್ಲಿಗೆ ಬರುತ್ತಾರೆ. ಈ ಮದುವೆಯನ್ನು ನಿಲ್ಲಿಸುತ್ತಾರಾ ಅಥವಾ ಸಮರ್ಥ್ ತಾಳಿ ಕಟ್ಟುತ್ತಾನ? ತಾತ ಅಲ್ಲಿಗೆ ಬಂದರೆ ಖಂಡಿತವಾಗಲೂ ಮದುವೆ ನಡೆಯಲು ಬಿಡಲ್ಲ. ಮೊದಲೇ ಮೊಮ್ಮಗಳ ಮೇಲೆ ಕೋಪ ಇದೆ. ಅವನು ಇದೇ ರೀತಿ ಮಾಡಿದರೆ ಅವರು ಸಹಿಸಲ್ಲ. ಸಮರ್ಥ್ ಸಿರಿ ಪ್ರೀತಿ ಸಕ್ಸಸ್ ಆಗುತ್ತಾ? ನಿರ್ವಿಘ್ನವಾಗಿ ನಡೆಯುತ್ತಾ ಮದುವೆ? ತುಳಸಿ ಸಿರಿಯನ್ನು ಸೊಸೆಯಾಗಿ ಮಾಡಿಕೊಳ್ಳುತ್ತಾಳ? ಮುಂದೇನಾಗುತ್ತೆ ಅಂತ ನೋಡೋಕೆ ಸ್ತ್ರೀರಸ್ತು ಶುಭಮಸ್ತು ಧಾರಾವಾಹಿ ನೋಡಬೇಕು. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.